ಫೈನಲಿ 2020 ಇಸವಿ ಫೆಬ್ರವರಿ 6ನೇ ತಾರೀಕು ಶುಭ ಗುರುವಾರದ ದಿನ ಮುಹೂರ್ತ ಫಿಕ್ಸ್ ಆಗಿದೆ. ಈ ಕ್ಷಣ ಬರ್ತಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಶಾಸಕರು ಎಷ್ಟು ಜನ ಮಂತ್ರಿಗಳಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ ಅಂದ್ರೆ 13 ಲೆಕ್ಕಾಚಾರ ಇತ್ತು. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, 10 ಶಾಸಕರಿಗೆ ಮಾತ್ರ ಮಂತ್ರಿಗಿರಿ, ಕುರ್ಚಿ ಕರುಣಿಸಿದವರಿಗಷ್ಟೇ ಸಿಎಂ ಋಣ ಸಂದಾಯ ಮಾಡುತ್ತಿದ್ದಾರೆ. ಕತ್ತಿ ಲಿಂಬಾವಳಿ ಯೋಗೇಶ್ವರ್ ಕುಮ್ಮುಟ್ಟಳ್ಳಿಗೆ ಈ ಕ್ಷಣಕ್ಕೆ ನಿರಾಸೆ ಕಾದಿದೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಲ್ಲಿಗೆ ಹೋದವರು, ಇಷ್ಟು ದಿನ ನಮಗೆ ಮಂತ್ರಿಗಿರಿ ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಲಾಭಿ ಮಾಡಿದವರು, ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತಾಡ್ತಿದ್ರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, 100ಕ್ಕೆ 100 ಅನುಮಾನನೇ ಇಲ್ಲ ರೀ, ಕತ್ತಿ ಅವರು ಮಂತ್ರಿ ಆಗ್ತಾರೆ ಆದ್ರೆ ನಾಳೆ ಆಗಲ್ಲ ಅಷ್ಟೇ ಅಂತ ಅಧಿಕೃತವಾಗಿ ರಾಜಭವನಕ್ಕೂ ಪಟ್ಟಿಯನ್ನು ಕಳಿಸಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ನಾಳೆ ರಮೇಶ್ ಜಾರಕಿಹೊಳಿ ಟೀಮ್ಗಷ್ಟೇ ಮಂತ್ರಿ ಭಾಗ್ಯ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಡೆಲ್ಲಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರೆಲ್ಲ ಮಾತನಾಡಿದ ಹಿನ್ನೆಲೆಯಲ್ಲಿ 10 ಜನಕ್ಕೆ ಮಾತ್ರ ಇವತ್ತು ಕ್ಯಾಬಿನೆಟ್ಗೆ ನಾಳೆ ತಗೊಳ್ಳಿ, ಉಳಿದಂತ ಅದ್ರ ಬಗ್ಗೆ ಡೆಲ್ಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದ್ದಾರೆ. 100ಕ್ಕೆ 100 ಉಮೇಶ್ ಕತ್ತಿಯವ್ರನ್ನ ನಾವು ಮಂತ್ರಿ ಮಾಡೇ ಮಾಡ್ತೇವೆ, ಈ ಭರವಸೆಯನ್ನು ನಾನು ಅವ್ರಿಗೂ ಕೊಟ್ಟಿದ್ದೇನೆ. ಮತ್ತೆ 100ಕ್ಕೆ 100 ಇವತ್ತೇ ನಾಳೆನೇ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಹಿಂದೆ ರಾಜೀನಾಮೆ ಕೊಟ್ಟು ಬಂದಿರೋರು ಬಿಟ್ಟು ಉಳಿದವ್ರು ಯಾರನ್ನು ಈಗ ಸದ್ಯಕ್ಕೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗಿ ಬಂದು ನಾನು ಮಾತನಾಡಿಕೊಂಡು ಉಳಿದಂಥವ್ರು ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಂತೇನೆ. ಆದರೆ ಉಮೇಶ್ ಕತ್ತಿ ಅಂತೂ 100ಕ್ಕೆ 100 ನಾವು ಸಚಿವರನ್ನಾಗಿ ಮಾಡೋದು ನಿಶ್ಚಿತ. ಈ ಭರವಸೆಯನ್ನು ಅವ್ರು ಕೊಟ್ಟು ಕಳಿಸಿದ್ದಾರೆ, ಅವ್ರ ಕಳಿಸಿ ಮಾತಾಡ್ತಾ ಇದ್ದೇನೆ. ಅವ್ರು ಮಾಡೋದು ಕಷ್ಟ ಆಗುತ್ತೆ, ಅವ್ರು ಬೇರೆ ಏನಾದರೂ ಒಂದು ದೊಡ್ಡ ಜವಾಬ್ದಾರಿ ಕೊಡುವಂಥ ಪ್ರಯತ್ನ ಮಾಡಿ. ಡೆಲ್ಲಿಯಿಂದ ಉಮೇಶ್ ಕತ್ತಿ ಸಚಿವರಾಗೇ ಆಗ್ತಾರೆ ಅಂತ ಯಾಕೆ ಮುಖ್ಯಮಂತ್ರಿಗಳು ಹೇಳಿದ್ರು? 100ಕ್ಕೆ 100 ಕತ್ತಿ ಮಿನಿಸ್ಟರ್ ಆಗ್ತಾರೆ ಅಂತ ಅವರು ಈ ಕ್ಷಣ ಹೇಳಿದ್ ಯಾಕೆ? ಮಾಧ್ಯಮದ ಮೂಲಕ ಉಮೇಶ್ ಕತ್ತಿಗೆ ಈ ಮೆಸೇಜ್ ಅನ್ನ ಯಾಕೆ ಕಳಿಸಿದ್ರು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು? ಕೆಲ ಹೊತ್ತಿನ ಹಿಂದಷ್ಟೇ ಮುಖ್ಯಮಂತ್ರಿಗಳನ್ನ ಉಮೇಶ್ ಕತ್ತಿ ಅವರು ಭೇಟಿ ಮಾಡಿದ್ರು. ತೀವ್ರ ನಿರಾಸೆ ಒಂದು ಕಡೆ, ಸಿಟ್ಟು ಇನ್ನೊಂದು ಕಡೆ. ಅವರನ್ನ ಭೇಟಿ ಮಾಡಿದ ಆಚೆಗೆ ಬಂದು ನೋಡಬೇಕಾಗಿತ್ತು ಉಮೇಶ್ ಕತ್ತಿ ಅವ್ರನ್ನ. ಹೊರಗೆ ಬಂದರು ಉಮೇಶ್ ಕತ್ತಿ ಅವರು, ಅವರನ್ನ ಸಂಪರ್ಕ ಮಾಡೋಕ್ಕೆ ಪ್ರಯತ್ನಿಸಿದ್ರು ಸಿಎಂ ಬಿ ಎಸ್ ಯಡಿಯೂರಪ್ಪನವರು. ಅದಾದಮೇಲೆ ಮಾಧ್ಯಮದ ಮೂಲಕ ಅದು ತಮ್ಮ ದೆಹಲಿಯ ನಾಯಕರ ಮನದಾಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಈ ಕ್ಷಣಕ್ಕೆ ಪರ್ಮಿಷನ್ ಸಿಕ್ಕಿರೋದು ಇಷ್ಟೇ. ಆದರೆ ಡೋಂಟ್ ವರಿ, ಉಮೇಶ್ ಕತ್ತಿ ಅವ್ರನ್ನ ನಾನು ಮಾತಾಡಿ ಈಗ ಕಳಿಸಿದ್ದೀನಿ, ಅವ್ರಿಗೆ ಗ್ಯಾರಂಟಿ ಮಂತ್ರಿ ಸ್ಥಾನ ಕೊಡ್ತೀನಿ. ಆದರೆ ನಾಳೆ ಬೆಳಗ್ಗೆ ಅಲ್ಲ, ನಾಳೆ ತಗೋಬೇಕಾಗಿತ್ತು ಅವ್ರು ಆ್ಯಕ್ಚುಲಿ. ಬಟ್ ಸ್ಟಿಲ್ ಹೈಕಮಾಂಡ್ನವರು ಸೂಚನೆ ಕೊಟ್ಟರು, ಹಾಗೆ ನಾಳೆ 10 ಜನ ತಗೋತಾರೆ. ಉಮೇಶ್ ಕತ್ತಿ ಅವರಿಗೆ ಕೊಟ್ಟೇ ಕೊಡ್ತೀನಿ ಅವ್ರು ಒತ್ತಿ ಒತ್ತಿ ಹೇಳ್ತಿದ್ರು. ಆದರೆ ನಾಳೆ ಮಾತ್ರ ಇಲ್ಲ ಅನ್ನೋದನ್ನು ಹೇಳೋದು ಮಾತ್ರ ಮರೀಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಡೆಲ್ಲಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರೆಲ್ಲ ಮಾತನಾಡಿದ ಹಿನ್ನೆಲೆಯಲ್ಲಿ 10 ಜನಕ್ಕೆ ಮಾತ್ರ ಇವತ್ತು ಕ್ಯಾಬಿನೆಟ್ಗೆ ನಾಳೆ ತಗೊಳ್ಳಿ, ಉಳಿದಂತ ಅದ್ರ ಬಗ್ಗೆ ಡೆಲ್ಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದ್ದಾರೆ. 100ಕ್ಕೆ 100 ಉಮೇಶ್ ಕತ್ತಿ ಅವ್ರನ್ನ ನಾವು ಮಂತ್ರಿ ಮಾಡೇ ಮಾಡ್ತೇವೆ, ಈ ಭರವಸೆಯನ್ನು ನಾನು ಅವ್ರಿಗೂ ಕೊಟ್ಟಿದ್ದೇನೆ. ಮತ್ತೆ 100ಕ್ಕೆ 100 ಇವತ್ತೇ ನಾಳೆನೇ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಹಿಂದೆ ರಾಜೀನಾಮೆ ಕೊಟ್ಟು ಬಂದಿರೋರು ಬಿಟ್ಟು ಉಳಿದವ್ರು ಯಾರನ್ನು ಈಗ ಸದ್ಯಕ್ಕೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗಿ ಬಂದು ನಾನು ಮಾತನಾಡಿಕೊಂಡು ಉಳಿದಂಥವ್ರು ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಂತೇನೆ. ಆದರೆ ಉಮೇಶ್ ಕತ್ತಿ ಅಂತೂ 100ಕ್ಕೆ 100 ನಾವು ಸಚಿವರನ್ನಾಗಿ ಮಾಡೋದು ನಿಶ್ಚಿತ. ಈ ಭರವಸೆಯನ್ನು ಅವ್ರು ಕೊಟ್ಟು ಕಳಿಸಿದ್ದಾರೆ. ಈ ಕ್ಷಣದ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಕೃಷ್ಣ ಯಡಿಯೂರಪ್ಪನವರ ಮನೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಈವ್ನಿಂಗ್ ಕೃಷ್ಣ. ಭಾರತೀಯ ಜನತಾ ಪಕ್ಷದವರು ಮಾತಾಡ್ತಿರ್ಬೇಕಾದ್ರೆ ಅಭಿವೃದ್ಧಿ ಜಪ ಮಾಡ್ತಾರೆ, ಜನಹಿತ ಕೆಲಸಗಳ ಬಗ್ಗೆ ಜಪ ಮಾಡ್ತಾರೆ, ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾರೆ. ಹಿಂದಿಲೊಂದು ಗಾದೆ ಮಾತು, ಬಾಹರ್ ಶೇರ್ವಾನಿ ಅಂದರ್ ಪರಿಶಾನಿ ಅಂತ. ಒಳಗೆ ಮಾತ್ರ ಈ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಕಟ್ಟೆ ಹೊಡಿತಾ ಇದೆ. ಉಮೇಶ್ ಕತ್ತಿ ಕಥೆ ಏನು, ಇನ್ನೂ ಹಲವಾರು ಶಾಸಕರ ಕಥೆ ಏನಾಗಿದ್ರೆ? ಹರೀಶ್, ಖಂಡಿತವಾಗ್ಲೂ ರಾಜಕಾರಣಿಗಳು ಹೇಳುವಂತ ಮಾತೇ ಇದು. ಯಾಕಂದ್ರೆ ಅಧಿಕಾರ ಸಿಗುವವರೆಗೂ ರಾಜ್ಯದ ಅಭಿವೃದ್ಧಿ ಬೇಕು ಅಂತಾರೆ, ಆದ್ರೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಈ ರೀತಿ ಆದಂತ ನಾಟಕಗಳನ್ನ ಮಾಡ್ತಾರೆ. ಮುಖ್ಯವಾಗಿ ಈಗಾಗಲೇ ಗಮನಿಸಬಹುದು, ಮೈತ್ರಿ ಸರ್ಕಾರವನ್ನ ಕೆಡವಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಂತ ಪ್ರಮುಖವಾಗಿ ರಾಜೀನಾಮೆ ಕೊಟ್ಟಂತ ಶಾಸಕರನ್ನ ಈಗ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತೀರ್ಮಾನ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪಕ್ಷಕ್ಕಾಗಿ ದುಡಿದಂತವ್ರನ್ನ ಎಲ್ಲೋ ಒಂದ್ ಕಡೆ ದೂರ ಇಟ್ಟಿದ್ದಾರೆ ಅನ್ನೋದು ಕೂಡ ಬಿಜೆಪಿ ಶಾಸಕರು ಹೇಳ್ತಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳುವಂತ ಪ್ರಕಾರವಾಗಿ ನೂತನವಾಗಿ ಗೆದ್ದಂತ
11ರಲ್ಲಿ 10 ಜನರಿಗಷ್ಟೇ ಸಚಿವ ಸ್ಥಾನ ಕೊಡೋದಕ್ಕೆ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ತೀರ್ಮಾನ ಮಾಡಿದ್ದಾರೆ. ನಾಳೆ ಕೂಡ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮಹೇಶ್ ಕುಮಟಳ್ಳಿ ಅವರು ಕೂಡ ಯಡಿಯೂರಪ್ಪನ ಅಧಿಕಾರ ಮಾಡೋದಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ರು. ಅವರು ಕೂಡ ಎಲ್ಲೋ ಒಂದು ಕಡೆ ಅವರನ್ನ ಕೈ ಬಿಟ್ಟಿರುವಂತದ್ದು. ಜೊತೆಗೆ ಮುಖ್ಯವಾಗಿ ಸಂದೇಶ ಬಂದಿದೆ ಕೃಷ್ಣ, ಹಾಗಿದ್ರೆ ಅಂದ್ರೆ ಪಕ್ಷಕ್ಕಾಗಿ ದುಡಿದವರು ಒಂದು ಕಡೆ, ಅಧಿಕಾರಕ್ಕಾಗಿ ದುಡಿದವರು ಇನ್ನೊಂದು ಕಡೆ ಅಂತಾನಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಅಧಿಕಾರಿಗಾಗಿ ದುಡಿದಂತವರು ಈಗ ಏನು ಪಕ್ಷಕ್ಕಾಗಿ ಬಂದಂತ ಶಾಸಕರುಗಳು, ಈಗ ಪಕ್ಷಕ್ಕಾಗಿ ದುಡಿದಂತವರು ಈಗ ಆಲ್ರೆಡಿ ಬಿಜೆಪಿ ಹಿರಿಯ ನಾಯಕರು, ಈಗ ಆಲ್ರೆಡಿ ಯಾರು ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರೆ ಬಹಿರಂಗವಾಗಿ ಬಂಡಾಯ ಎದ್ದಿದ್ದಾರೆ ಅವರೇನೆ. ಈಗ ಆ ಒಂದು ಶಾಸಕರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಸ್ಫೋಟ ಆಗುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಮುಲಾಮು ಕೂಡ ಹಚ್ತಾ ಇದ್ದಾರೆ ಅವರನ್ನ ಸಮಾಧಾನ. ಈ ಕ್ಷಣಕ್ಕೆ ಬೀಸೋ ದೊಡ್ಡೆಯಿಂದ ತಪ್ಪಿಸ್ಕೊಂಡ್ರು ಸಾಕಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರ? ಖಂಡಿತವಾಗ್ಲೂ ಹರೀಶ್, ಈಗ ಬಿಸೋದಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ಬಿಜೆಪಿ ಅಸಮಾಧಾನಿತ ಶಾಸಕರನ್ನ ಮನವೊಲಿಸುವ ಒಂದು ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ಗೆ ವಹಿಸಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಮಟ್ಟಿಗೆ ಯಾವ ತಿರುವಿಗೆ ತಿರುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಹರೀಶ್, ಕೊನೆ ಪ್ರಶ್ನೆ ನಂದು, ನಾಳೆ ಈ ಅಸಮಾಧಾನಿತ ಶಾಸಕರು ಯಾರಿದ್ದಾರೆ, ಮಂತ್ರಿಗಿರಿ ಸಿಗಬೇಕು ಅಂತ ಇಷ್ಟು ದಿನ ಯಾರು ಲಾಭಿ ಮಾಡ್ತಿದ್ರು ಅವರೆಲ್ಲ ನಾಳೆ ಬರ್ತಾರೆ ಪದಗ್ರಹಣ ಸಮಾರಂಭಕ್ಕೆ? ಹರೀಶ್, ಇದುವರೆಗೂ ಕೂಡ ಯಾರು ಸಚಿವ ಸಂಪುಟದಲ್ಲಿ ಮಿಸ್ ಆಗಿದ್ದಾರೆ, ಸಚಿವ ಸ್ಥಾನ ಆಕಾಂಕ್ಷಿಗಳು ಯಾರು ನಿರಾಸೆ ಹೊಂದಿದ್ದಾರೆ ಅವರ್ಯಾರು ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಇದುವರೆಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಈಗಾಗಲೇ ದೂರವಾಣಿ ಮೂಲಕವಾಗಿ ಉಮೇಶ್ ಕತ್ತೆಯನ್ನು ಸಂಪರ್ಕ ಮಾಡಿದ್ದಾರೆ, ಅವರು ಬರ್ತಾ ಸಿಗ್ತಾ ಇಲ್ಲ. ಹೀಗಾಗಿ ನಾಳೆ ಕೂಡ ಇವರು ಅಂದ್ರೆ ಗೈರಾಗುವಂತ ಸಾಧ್ಯತೆ ಕೂಡ ಇದೆ. ಜೊತೆಗೆ ನಾವು ಕೂಡ ಬರೋದಿಲ್ಲ ಅನ್ನೋ ಸಂದೇಶವನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನಿಗೂ ಕೂಡ ತಿಳಿಸಿದ್ದಾರೆ. ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ, ಸಿಪಿ ಯೋಗೇಶ್ವರ್ ಸೇರಿದಂತೆ ಪ್ರಮುಖವಾಗಿ ಉಮೇಶ್ ಕತ್ತಿ ಸೇರಿದಂತೆ ಹಿರಿಯ ನಾಯಕರು, ಯಾವೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದ್ರೋ ಅವರೆಲ್ಲರೂ ಕೂಡ ನಾಳಿನ ನೂತನ ಸಚಿವರ ಪ್ರಮಾಣೋತ್ಸವ ಸ್ವೀಕಾರ ಕಾರ್ಯಕ್ರಮಕ್ಕೆ ಗೈರಾಗ್ತಾ ಇದ್ದಾರೆ. ಕೃಷ್ಣ, ಈ ಕ್ಷಣದ ಮಾಹಿತಿಗಾಗಿ ನಾಳೆ ಇಡೀ ದಿವಸ ಅಫ್ಕೋರ್ಸ್ ನಿಮಗೂ ಕೆಲಸ ಇರುತ್ತೆ, ನಮಗೂ ಕೆಲಸ ಇರುತ್ತೆ. ಎಲ್ಲ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೊಟ್ಟೆ ಕೊಡ್ತೀವಿ. ಡೆಲ್ಲಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರೆಲ್ಲ ಮಾತನಾಡಿದ ಹಿನ್ನೆಲೆಯಲ್ಲಿ 10 ಜನಕ್ಕೆ ಮಾತ್ರ ಇವತ್ತು ಕ್ಯಾಬಿನೆಟ್ಗೆ ನಾಳೆ ತಗೊಳ್ಳಿ, ಉಳಿದಂತ ಅದ್ರ ಬಗ್ಗೆ ಡೆಲ್ಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದ್ದಾರೆ. 100ಕ್ಕೆ 100 ಉಮೇಶ್ ಕತ್ತಿಯವ್ರನ್ನ ನಾವು ಮಂತ್ರಿ ಮಾಡೇ ಮಾಡ್ತೇವೆ, ಈ ಭರವಸೆಯನ್ನ ನಾನು ಅವ್ರಿಗೂ ಕೊಟ್ಟಿದ್ದೇನೆ. ಮತ್ತೆ 100ಕ್ಕೆ 100 ಇವತ್ತೇ ನಾಳೆನೇ ಅವ್ರ ಪ್ರಮಾಣವಚನ ಸ್ವೀಕಾರ ಮಾಡಬೇಕಾಗಿತ್ತು. ಹಿಂದೆ ರಾಜೀನಾಮೆ ಕೊಟ್ಟು ಬಂದಿರೋರು ಬಿಟ್ಟು ಉಳಿದವ್ರು ಯಾರನ್ನು ಈಗ ಸದ್ಯಕ್ಕೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗಿ ಬಂದು ನಾನು ಮಾತನಾಡಿಕೊಂಡು ಉಳಿದಂಥವ್ರು ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಂತೇನೆ. ಆದರೆ ಉಮೇಶ್ ಕತ್ತಿ ಅಂತೂ 100ಕ್ಕೆ 100 ನಾವು ಸಚಿವರನ್ನಾಗಿ ಮಾಡೋದು ನಿಶ್ಚಿತ. ಈ ಭರವಸೆಯನ್ನು ಅವ್ರು ಕೊಟ್ಟು ಕಳಿಸಿದ್ರು, ಅವ್ರು ಕಳಿಸಿ ಮಾತಾಡ್ತಾ ಇದ್ದೇನೆ. ಅವ್ರು ಮಾಡೋದು ಕಷ್ಟ ಆಗುತ್ತೆ, ಅವ್ರು ಬೇರೆ ಏನಾದರೂ ಒಂದು ದೊಡ್ಡ ಜವಾಬ್ದಾರಿ ಕೊಡುವಂತ ಪ್ರಯತ್ನ. ಅಂತಿಮವಾಗಿ ನಾಳೆ ಮಂತ್ರಿ ಮಂಡಲ ವಿಸ್ತರಣೆ ಆಗ್ತಾ ಇದೆ, ನೂತನ ಶಾಸಕರಷ್ಟೇ ಮಂತ್ರಿಗಳಾಗ್ತಿದ್ದಾರೆ. ಮಂತ್ರಿಗಳಾಗೋರಿಗೆ ಸರ್ಕಾರಿ ಕಾರು ರೆಡಿ ಆಗಿದೆ, ಸಂಭ್ರಮ ಕೂಡ ಜೋರಾಗಿದೆ. ಇನ್ನೊಂದು ಕಡೆ ನೋಡಿ, ಖಾತೆ ಖ್ಯಾತೆ ಕೂಡ ಶುರುವಾಗಿದೆ. ಬಯಸಿದವರಿಗೆ ಬಯಸಿದ ಖಾತೆ ಸಿಗೋದು ಡೌಟ್. ನಾಳೆ ಬೆಳಿಗ್ಗೆ 10:30 ಶುಭ ಆರಿದ್ರ ನಕ್ಷತ್ರದಲ್ಲಿ ಭಾವಿ ಮಂತ್ರಿಗಳು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿವೆ. ನಾಳೆ ಪದಗ್ರಹಣ ಹಿನ್ನೆಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಸಿಎಂ ಭೇಟಿ ಮಾಡಿ ಕಾರ್ಯಕ್ರಮಗಳ ಪಟ್ಟಿ ಜೊತೆ ಕೆಲವು ಮಾಹಿತಿ ಪಡೆದಿದ್ದಾರೆ. ಇನ್ನೊಂದೆಡೆ ಭಾವಿ ಮಂತ್ರಿಗಳಿಗೆ ಒಟ್ಟು 16 ಕಾರುಗಳು ಅಲಾಟ್ ಆಗಿದ್ದು ಕೆಕೆ ಗೆಸ್ಟ್ ಹೌಸ್ ಬಳಿ ರೆಡಿಯಾಗಿ ನಿಂತಿವೆ. ಸರ್ಕಾರ ನೀಡುತ್ತಿರುವ ಕಾರು ಹೇಗಿವೆ ಅಂತ ಇವತ್ತು ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಪರಿಶೀಲಿಸಿ ತಮಗೆ 2018 ಮಾಡೆಲ್ ಹಾಗೂ 2727 ನಂಬರ್ನ ಕಾರನ್ನ ಅಲಾಟ್ ಮಾಡಿಸಿಕೊಂಡಿದ್ದಾರೆ. ಇನ್ನ ಭಾವಿ ಸಚಿವ ಭೈರತಿ ಬಸವರಾಜ್ ಮನೆಯಲ್ಲಿ ಅಭಿಮಾನಿಗಳು ಸಂಭ್ರಮಾಚರಿಸಿದ್ರು. ಆಶ್ಚರ್ಯ ಅಂದ್ರೆ ಕೆಆರ್ ಪುರಂ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಂಬರೀಶ್ ಶಾಸಕರಿಗೆ 53 ಕೆಜಿಯ ಕೇಕ್ ಹಾಗೂ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿ ಜೈಕಾರ ಹಾಕಿದ್ದಾರೆ. ಪೊಲೀಸ್ ಅಧಿಕಾರಿಯ ಈ ವರ್ತನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಅಂಬರೀಶ್ಗೆ ನೋಟಿಸ್ ನೀಡಿದ್ದಾರೆ. ಕಮಿಷನರ್ ಭಾಸ್ಕರ್ ರಾವ್ ಕೂಡ ವರದಿ ನೀಡಲು ಸೂಚಿಸಿದ್ದಾರೆ. I'll see, I'll examine whether they have committed any kind of official misconduct and ನೋಡ್ತೀನಿ ಏನ್ ಮಾಡಿದ್ದಾರೆ ಅಂತ.
ಇನ್ನೊಂದೆಡೆ ಸಿಎಂ ಯಡಿಯೂರಪ್ಪರನ್ನ ಭೇಟಿ ಮಾಡಿದ ಕೆ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಖಾತೆಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಸಿಎಂ ಆಯ್ತು, ಏನಾದರೂ ಮಾಡೋಣ, ಮೊದಲು ಪ್ರಮಾಣ ವಚನ ಸ್ವೀಕರಿಸಿ ಎಂದಿದ್ದಾರಂತೆ. ಇನ್ನ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್, ನಾಳೆ ಮಂತ್ರಿ ಆಗ್ತಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ನಿಮಗೆಲ್ಲ ನಾನು ಆಭಾರಿಯಾಗಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಬಿಸಿ ಪಾಟೀಲ್, ಎಸ್ ಟಿ ಸೋಮಶೇಖರ್ ಸೇರಿದಂತೆ ನಾಳೆ ಸಚಿವರಾಗೋರಿಗೆ ಖುದ್ದು ಸಿಎಂ ಕರೆ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಗೆ ಜಲಸಂಪನ್ಮೂಲ ಖಾತೆ ಸಿಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ಜಲಸಂಪನ್ಮೂಲ ಖಾತೆ ಕೊಟ್ರೆ ಸಮಸ್ಯೆ ಹೆಚ್ಚಾಗುತ್ತೆ, ಭಾಷೆ ಸಮಸ್ಯೆ ಇದೆ ಅಂತ ಕೆಲ ಹಿರಿಯ ನಾಯಕರು ಹೈಕಮಾಂಡ್ ಗಮನಕ್ಕೆ ತಂದಿದ್ದು, ಹೈಕಮಾಂಡ್ ಕೂಡ ಖಾತೆ ಬದಲಾವಣೆಗೆ ಸೂಚಿಸಿದ್ಯಂತೆ. ಮೂಲಗಳ ಪ್ರಕಾರ ಇಂಧನ ಅಥವಾ ನಗರಾಭಿವೃದ್ಧಿ ಖಾತೆ ಸಿಗುವ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಇದೆ, ಹೀಗಾಗಿ ರಾಜಭವನ, ಚಾಲುಕ್ಯ ಸರ್ಕಲ್ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಲಿದೆ. ರಾಜಭವನ ಕಡೆ ಹೋಗೋರು ಸ್ವಲ್ಪ ಎಚ್ಚರ ವಹಿಸಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಈ ಮನೆ ಇದೆ, ಆ ಮನೆಗೆ ಇವತ್ತಂತೂ ಸಚಿವಾಕಾಂಕ್ಷಿಗಳ ದಂಡೆ ಬರ್ತಾ ಇತ್ತು. ಜೊತೆಗೆ ನಾಳೆ ಯಾರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ, ಕೆಲವು ಶಾಸಕರು ಕೂಡ ಬಂದಿದ್ರು. ಅಷ್ಟೇ ಅಲ್ಲ, ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಬರಲೇಬೇಕಾಯಿತು. ಹಾಗಿದ್ರೆ ಆ ಪವರ್ಫುಲ್ ಮನೆ ಯಾರದ್ದು, ಯಾರು ಆ ಲೀಡರ್? ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ. ಬಿವೈ ವಿಜಯೇಂದ್ರ ಸದ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪರ ಹಿರಿಯ ಮಗ. ಸರ್ಕಾರ ರಚನೆಯಲ್ಲೂ ಬಿವೈ ವಿಜಯೇಂದ್ರ ತೆರೆಯ ಹಿಂದೆ ನಿಂತು ಕೆಲಸ ಮಾಡಿರೋ ವ್ಯಕ್ತಿ. ಈಗ ವಿಜಯೇಂದ್ರ ರಾಜ್ಯ ಸರ್ಕಾರದಲ್ಲಿ ಸಿಎಂ ಯಡಿಯೂರಪ್ಪರಷ್ಟೇ ಪ್ರಭಾವಿಯಾಗ್ತಿರೋ ನಾಯಕ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರೋ ವಿಜಯೇಂದ್ರರ ಮನೆ ಇವತ್ತು ಯಡಿಯೂರಪ್ಪರ ಮನೆಗಿಂತ ಬ್ಯುಸಿಯಾಗಿತ್ತು. ಸಚಿವರಾಗ್ತಿರೋ ಶಾಸಕರು ಸಚಿವರಾಗ್ಬೇಕು ಅಂತ ಬೆನ್ನಿಗೆ ಬಿದ್ದ ಮೂಲ ಬಿಜೆಪಿ ಶಾಸಕರು ವಿಜಯೇಂದ್ರರ ಬೆನ್ನು ಬಿದ್ದಿದ್ದಾರೆ. ಚಂದ್ರಪ್ಪ, ಶಂಕರ್ ಪಾಟೀಲ್, ಶಿವರಾಜ್ ಪಾಟೀಲ್, ಭಾವಿ ಮಂತ್ರಿ ಕೆ ಗೋಪಾಲಯ್ಯ, ಸೋತರು ಮಂತ್ರಿಯಾಗುವ ಕನಸು ಹೊತ್ತಿರೋ ಸಿಪಿ ಯೋಗೇಶ್ವರ್, ಸೋತು ಸೈಡ್ಲೈನ್ ಆಗಿರೋ ಎಂಟಿಬಿ ನಾಗರಾಜ್, ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ವಿಜಯೇಂದ್ರ ಮನೆಗೆ ಬಂದು ಹೋದ್ರು. ಸಿಪಿ ಯೋಗೇಶ್ವರ್ ಇವತ್ತು ಸಿಟ್ಟಾದಾಗ ಅವರನ್ನ ಸಮಾಧಾನ ಮಾಡಿದ್ದು ಇದೇ ವಿಜಯೇಂದ್ರ. ಅಷ್ಟೇ ಅಲ್ಲ, ಡಿಸಿಎಂ ಅಶ್ವತ್ಥ ನಾರಾಯಣ ಕೂಡ ವಿಜಯೇಂದ್ರರ ಮನೆಗೆ ಬಂದು ಹೋದ್ರು. ಯಡಿಯೂರಪ್ಪ ಇಲ್ಲದಿದ್ರೆ, ಮುಖ್ಯಮಂತ್ರಿಗಳು ಬ್ಯುಸಿ ಆದ್ರೆ, ಸಿಎಂ ಕಾರ್ಯಕ್ರಮಗಳ ಪ್ರಯುಕ್ತ ಬೇರೆ ಊರಲ್ಲಿದ್ರೆ, ಎಲ್ಲವನ್ನೂ ವಿಜಯೇಂದ್ರರೇ ನೋಡ್ಕೋತಾರೆ ಅನ್ನೋ ಮಾತಿದೆ. ಸರ್ಕಾರದಲ್ಲೂ ವಿಜಯೇಂದ್ರ ಹಸ್ತಕ್ಷೇಪ ಇದೆ ಅನ್ನೋ ಆರೋಪವೂ ಇದೆ. ಇದಕ್ಕೆಲ್ಲ ಪುಷ್ಟಿ ನೀಡುವಂತಿವೆ ಇವತ್ತಿನ ಘಟನೆಗಳು. ಅಂದ್ಹಾಗೆ ಯಡಿಯೂರಪ್ಪ 3.5 ವರ್ಷ ಸಿಎಂ ಆಗಿ ಅಧಿಕಾರ ಮುಗಿಸಿದ ಮೇಲೆ ರಾಜಕೀಯ ನಿವೃತ್ತಿ ಪಡಿತಾರೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಬಹಿರಂಗ ಹೇಳಿಕೆ ಕೊಟ್ಟಿದ್ರು. ನನಗೆ ಮುಖ್ಯಮಂತ್ರಿ ಜವಾಬ್ದಾರಿ ಇನ್ನು 3.5 ವರ್ಷ ಒಂದು ಚೆನ್ನಾಗಿದ್ದಂತ ಆಡಳಿತ ನಾನು ಮಾಡ್ತೇನೆ, ಆಮೇಲೆ ನಾನು ಯಾವುದೇ ಚುನಾವಣೆಗೆ ನಿಲ್ಲಲ್ಲ, ಪಕ್ಷಕ್ಕೋಸ್ಕರ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡ್ತೇನೆ, ಇನ್ನೇನ್ ಬೇಕು. ಇತ್ತೀಚೆಗೆ ಕೊಟ್ಟ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಈ ಹೇಳಿಕೆಗೂ ಇವತ್ತಿನ ಘಟನೆಗಳಿಗೂ ಸಾಮ್ಯತೆ ಇದೆ. ಬಿಎಸ್ವೈ ರಾಜಕೀಯ ನಿವೃತ್ತಿ ಪಡೆದ ಮೇಲೆ ವಿಜಯೇಂದ್ರರಿಗೆ ಪಕ್ಷದ ಸಾರಥ್ಯ ವಹಿಸೋಕೆ ಈಗಿನಿಂದಲೇ ತರಬೇತಿ ಕೊಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕೆಲ ಮೂಲ ಬಿಜೆಪಿ ಶಾಸಕರು ವಿಜಯೇಂದ್ರ ಹಸ್ತಕ್ಷೇಪದಿಂದ ಸಿಟ್ಟಾಗಿದ್ದು ಇದೆ. ಆದ್ರೂ ಈಗ ವಿಜಯೇಂದ್ರರೇ ಎಲ್ಲರ ನಾಯಕ ಎಂಬಂತಾಗಿದೆ. ಇದನ್ನ ಬಿಜೆಪಿ ನಾಯಕರು ಕೂಡ ಸಮರ್ಥಿಸಿಕೊಳ್ತಿದ್ದಾರೆ. ವಿಜಯೇಂದ್ರರನ್ನ ಶಾಸಕರು ಮಂತ್ರಿಗಳು ಭೇಟಿ ಮಾಡಿದ್ರೆ ತಪ್ಪೇನು? ವಿಜಯೇಂದ್ರ ಯುವ ಮೋರ್ಚಾ ಕೆಲಸ ನೋಡ್ಕೊಳ್ತಿದ್ದಾರೆ, ಹೀಗಾಗಿ ಎಲ್ಲರೂ ಬಂದು ಹೋಗ್ತಾರೆ. ಅದನ್ನ ಬಿಟ್ಟು ಶಾಸಕರು ಭೇಟಿ ಮಾಡಿದಾಗೆಲ್ಲ ಕ್ಯಾಬಿನೆಟ್ ವಿಚಾರ ಚರ್ಚೆ ಮಾಡ್ತಾರೆ ಅನ್ನೋದು ಸರಿಯಲ್ಲ ಅಂದ್ರು ನಳಿನ್ ಕುಮಾರ್ ಕಟೀಲ್. ಆದ್ರೆ ಭಾವಿ ಮಂತ್ರಿ ಕೆ ಗೋಪಾಲಯ್ಯ ವಿಜಯೇಂದ್ರರನ್ನ ಹಾಡಿ ಹೊಗಳಿದ್ರು. ಯಡಿಯೂರಪ್ಪ ಕಾರ್ಯಾಲಯದಲ್ಲೆಲ್ಲೂ ವಿಜಯೇಂದ್ರ ಕಾಣಿಸಿರ್ಲಿಲ್ಲ. ಹಾಗಂತ ವಿಜಯೇಂದ್ರ ನಮ್ಮ ಪಾರ್ಟಿಯ ಯುವ ಮೋರ್ಚಾದ ಜವಾಬ್ದಾರಿ ಇರ್ತಕ್ಕಂಥ ಪಾರ್ಟಿಯಲ್ಲಿ ಜನರಲ್ ಸೆಕ್ರೆಟರಿ,
ಆಗ ಅವರಲ್ಲಿ ಯಾರಾದರೂ ಮಾತಾಡಿದ್ರೆ ಯಡಿಯೂರಪ್ಪನ ಮಗ ಅಂತ ಮಾತಾಡಲಿಲ್ಲಪ್ಪ, ಅಡ್ಡೆ ಜವಾಬ್ದಾರಿ ಇದ್ದವರಂತ ಮಾತಾಡ್ಬೋದು, ತಪ್ಪೇನು ಸರ್. ನಾನು ಯೂಸಿಎಲ್ ಆಗಿ ವಾರದಲ್ಲಿ 3-4 ಬಾರಿ ಬಂದೊಯ್ತೀನಿ. ನಾನು ಬಿಜೆಪಿ ಪಕ್ಷಕ್ಕೆ ಸೇರಿದಾದ್ಮೇಲೆ ಯೂಸಿಎಲ್ ಬಂದೊಯ್ತೀನಿ, ಈಗೂ ಸಹ ಅದೇ ರೀತಿ ಬಂದಿದ್ದೇನೆ. ಮಂತ್ರಿ ಮಂಡಲಕ್ಕೆ ಏನು ಅವಕಾಶ ಮಾಡಿಕೊಡ್ತಾ ಇದ್ರೆ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಜೂನಿಯರ್ ಯಡಿಯೂರಪ್ಪ ಮಾತಿಗೆ ಅಷ್ಟೊಂದು ಬೆಲೆ ಇದೆಯಾ? ಭವಿಷ್ಯದ ಬಿಜೆಪಿಗೆ ವಿಜಯೇಂದ್ರ ಸಾರಥಿ ಆಗ್ತಾರಾ ಗೊತ್ತಿಲ್ಲ. ಆದ್ರೆ ಯಡಿಯೂರಪ್ಪ ದೆಹಲಿಗೆ ಹೋದಾಗ್ಲೂ, ಹೈಕಮಾಂಡ್ ಭೇಟಿ ಮಾಡುವಾಗ್ಲೂ ವಿಜಯೇಂದ್ರ ಜೊತೆ ಆಗ್ತಿರೋದು ಇಷ್ಟೆಲ್ಲ ಚರ್ಚೆ ಹುಟ್ಟು ಹಾಕಿದೆ. ಸಂಜಯ್ ಎಂ ಹುಣಸನಹಳ್ಳಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇತ್ತೀಚೆಗಂತೂ ಕೊರೋನಾ ಅನ್ನೋ 3 ಅಕ್ಷರ ಕೇಳಿದ್ರೆ ಸಾಕು, ಬೆಚ್ಚಿ ಬೀಳ್ತೀವಿ ನಾವು. ಅದರಲ್ಲೂ ಮಸಣ ಅನ್ನೋ 3 ಅಕ್ಷರ, ನರಕ ಅನ್ನೋ 3 ಅಕ್ಷರ, ಇದರ ದರ್ಶನ ಕೊರೋನಾ ಅನ್ನೋ ವೈರಸ್ನಿಂದ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದ್ರ ತುಂಬ ಜನ ಸತ್ತೋಗಿದ್ದಾರೆ, 200, 300, 400. ಚೀನಾದವರಂತೂ ನಂಬರ್ಗಳು ಹೇಳ್ತಾನೆ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ದೊಡ್ಡ ಅನುಮಾನ ಕೂಡ ಮೂಡ್ತಾ ಇದೆ, ನಿಜವಾಗ್ಲೂ ಸತ್ತವರೆಷ್ಟು ಅಂತ. ಅದೊಂದು ಎಕ್ಸ್ಕ್ಲೂಸಿವ್ ನಿಮಗೆ ತೋರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್ ಕಾಯ್ತಾ ಇದೆ. ಚಿಟ್ಟಂತ ಆ ಸತ್ಯ ಯಾವಾಗ ಬೇಕಾದರೂ ಸ್ಫೋಟ ಆಗ್ಬೋದು. ಚೀನಾ ಬಿಡಿ, ಈಗ ಭಾರತದಲ್ಲೂ ಕೂಡ ಈ ಸೋಂಕು ತಗುಲಿದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ. ಕಣ್ಣ ಮುಂದೆಯೇ ಸಾವಿನ ಭಯ ಮೂಡಿಸ್ತಿರೋ ಕ್ರೂರಿ ಕೊರೋನಾ ಇಡೀ ಚೀನಾವನ್ನ ನರಕ ಕೂಪಕ್ಕೆ ತಳ್ತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಚೀನಾದಲ್ಲಿ ಕೊರೋನಾ ಸಾವಿನ ನರ್ತನ ಶುರು ಮಾಡಿದೆ. ಚೀನಾ ಸರ್ಕಾರ 400-500 ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿ ಕೊಡ್ತಿದೆ. ಆದ್ರೆ ಸಾವಿನ ಸಂಖ್ಯೆ 1000-1000 ಆಗಿದೆ. ಎಲ್ಲವನ್ನು ಚೀನಾ ಸರ್ಕಾರ ಮುಚ್ಚಿಟ್ಟಿದೆಯಂತೆ. ಇಂಥದ್ದೊಂದು ಸುದ್ದಿ ಈಗ ಚೀನಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ಚೀನಾ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಕೊರೋನಾ ವೈರಸ್ ರುದ್ರ ತಾಂಡವವಾಡ್ತಿದೆ. ಈ ವೈರಸ್ ಸೋಂಕಿನ ಕಾರಣದಿಂದ ಅದೆಷ್ಟೋ ಜನ ಆಸ್ಪತ್ರೆಯ ಬೆಡ್ಗಳಲ್ಲೇ ನರಳಾಡ್ತಿದ್ದಾರೆ. ಹೊರಬರಲಾಗದೆ 1000-1000 ಜನ ಕಣ್ಣೀರಿಡುತ್ತಿದ್ದಾರೆ. ಚಿಕಿತ್ಸೆ ಪಡೆಯುವಾಗಲೇ ಬೆಡ್ ಮೇಲೆ ಉಸಿರು ಬಿಡ್ತಿದ್ದಾರೆ. ಪುಟ್ಟ ಕಂದಗಳಿಂದ ಹಿಡಿದು ವಯಸ್ಸಾದ ಹಿರಿ ಜೀವಗಳನ್ನೂ ಬಿಟ್ಟಿಲ್ಲ. ಮುಗ್ಧ ಜೀವಗಳನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಕೇರಳದಲ್ಲಿ 2000 ಜನರಲ್ಲಿ ಕೊರೋನಾ ವೈರಸ್ ಇರುವ ಶಂಕೆ ವ್ಯಕ್ತವಾಗಿದೆ. 3ರಿಗೆ ಕೊರೋನಾ ವೈರಸ್ ಅಂಟಿರೋದು ಖಚಿತವಾಗಿದೆ. ಕರ್ನಾಟಕದಲ್ಲೂ ಚೀನಾದಿಂದ ಬಂದ 48 ಜನರ ರಕ್ತ ಪರೀಕ್ಷೆಯ ವರದಿ ಬಂದಿದ್ದು ಯಾರಲ್ಲೂ ಕೊರೋನಾ ವೈರಸ್ ಪತ್ತೆಯಾಗಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಕೊರೋನಾ ವೈರಸ್ ಬಗ್ಗೆ ಸುಮಾರಾಗಿ 47 ಮಂದಿನ ನಾವು ಚೆಕ್ ಮಾಡಿದೀವಿ, ಬ್ಲಡ್ ಸ್ಯಾಂಪಲ್ಸ್ ಅನ್ನು ಡ್ರಾ ಮಾಡಿದೀವಿ. ಆ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ 47 ಜನರು ಕೂಡ ಯಾರಿಗೂ ಕೂಡ ಪಾಸಿಟಿವ್ ಇಲ್ಲ, ಎಲ್ಲರೂ ಕೂಡ ನೆಗೆಟಿವ್ ಆಗಿದೆ. ಹಂಗಾಗಿ ಇವತ್ತು ಕೂಡ ತುಮಕೂರಲ್ಲಿ ಕೂಡ ಒಂದು ವರದಿ ಆಗಿತ್ತು. ಆಲ್ರೆಡಿ ನಾನು ಟೆಸ್ಟ್ ಕೂಡ ಕಳಿಸಿದ್ದೀನಿ, ಸಂಜೆ ಒಳಗಡೆ ಅದರ ರಿಪೋರ್ಟ್ ಬರುತ್ತೆ. ಅದನ್ನ ಏನ್ ಪ್ರಿಕಾಷನರಿ ಮೇಜರ್ಸ್ ತಗೋಬೇಕು, ತಗೊಳ್ಳೋ ಕೆಲಸ ಕೂಡ ನಾವು ಮಾಡ್ತಾ ಇದೀವಿ. ಕೊರೋನಾ ವೈರಸ್ ಅನ್ನೋದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಿದೆ. ಭಾರತದಲ್ಲೂ ಮಹಾಮಾರಿ ಶಂಕಿತರು ಪತ್ತೆಯಾಗ್ತಿದ್ದು ಕೇಂದ್ರ ಸರ್ಕಾರ ಕೂಡ ಮುನ್ನೆಚ್ಚರಿಕೆ ವಹಿಸಿದೆ. ಕೊರೋನಾ ಪತ್ತೆಯಾದ ಬಗ್ಗೆ ಮಾಹಿತಿ ಕೊಟ್ಟರೆ ಎಲ್ಲ ಅಗತ್ಯ ನೆರವು ನೀಡೋದಾಗಿ ಹೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿರ್ಭಯಾ ಅತ್ಯಾಚಾರಿಗಳಿಗೆ 7 ದಿನಗಳೊಳಗೆ ಗಲ್ಲಿಗೆ ಏರಿಸಬೇಕು ಅಂತ ದೆಹಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಅಪರಾಧಿಗಳಿಗೆ ಪ್ರತ್ಯೇಕ ಗಲ್ಲು ಶಿಕ್ಷೆ ಸಾಧ್ಯ ಇಲ್ಲ, 4 ಒಟ್ಟಿಗೆ ಗಲ್ಲಿಗೇರಿಸಿ ಅಂತ ದೆಹಲಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಗಲ್ಲು ಶಿಕ್ಷೆ ವಿಳಂಬ ಬೇಡ, ಯಾವುದೇ ಅರ್ಜಿ ಇದ್ದರೂ 1 ವಾರದೊಳಗೆ ಸಲ್ಲಿಸಬೇಕು ಅಂತ ತಾಕೀತು ಮಾಡಿದೆ ದೆಹಲಿ ಹೈಕೋರ್ಟ್ ಹೇಳಿದೆ. ಅಷ್ಟೇ ಅಲ್ಲದೆ ವಿಳಂಬ ತಂತ್ರ ಅನುಸರಿಸುವ ಮೂಲಕ ಅಪರಾಧಿಗಳು ನ್ಯಾಯದಾನ ಪ್ರಕ್ರಿಯೆಯನ್ನೇ ನಿರಾಶೆಗೆ ದುಡಿದಿದ್ದಾರೆ, ಅಧಿಕಾರಿಗಳು ನಿದ್ದೆ ಮಾಡುತ್ತಿದ್ದಾರೆ ಅಂತ ದೆಹಲಿ ಹೈಕೋರ್ಟ್ ಚೀ ಮಾರಿ ಹಾಕಿದೆ. ಈ ಮಧ್ಯೆ ಅಕ್ಷಯ್ ಕ್ಷಮಾದಾನ ಅರ್ಜಿ ವಜಾ ಆಗಿದೆ, ವಿನಯ್ ಕುಮಾರ್ ಕ್ಷಮಾದಾನ ಅರ್ಜಿ ಮಾತ್ರ ಬಾಕಿ ಉಳ್ಕೊಂಡಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಟ್ರಸ್ಟ್ ರಚನೆಯಾಗಿದೆ. ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರಿಗೂ ಕೂಡ ಅಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಅಭಿವೃದ್ಧಿಗಾಗಿ
ನಾವೊಂದು ಯೋಜನೆ ಸಿದ್ಧಪಡಿಸಿದ್ದೇವೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಎಂಬ ಟ್ರಸ್ಟ್ ರಚಿಸಲಾಗಿದೆ. ಈ ನಿರ್ಧಾರಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಅಂತ ಲೋಕಸಭೆಯಲ್ಲಿ ಮೋದಿ ಹೇಳಿಕೆ ಕೊಟ್ಟರು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ 67 ಹೆಕ್ಟೇರ್ ಜಮೀನು ಘೋಷಣೆ ಮಾಡಲಾಗಿದೆ. ಅಯೋಧ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದು ಅಯೋಧ್ಯೆ ರಾಮನಿಗೆ ಸೇರಿದ್ದೆಂದು ಹೇಳಿದೆ. ಕೋಟಿ ಜನರಂತೆ ಈ ವಿಷಯ ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದು ಶೀಘ್ರವೇ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತ ಮೋದಿ ಹೇಳಿಕೆ ಕೊಟ್ಟರು. ಮೇರಿ ಸರ್ಕಾರ ಸುಪ್ರೀಂ ಕೋರ್ಟ್ ಕೆ ನಿರ್ದೇಶಾನುಸಾರ ಶ್ರೀರಾಮ ಜನ್ಮಸ್ಥಲಿ ಪರ್ ಭಗವಾನ್ ಶ್ರೀರಾಮ್ ಕೆ ಭವ್ಯ ಮಂದಿರ ಕೆ ನಿರ್ಮಾಣ ಕೆ ಲಿಯೆ ಏಕ್ ಬೃಹತ್ ಯೋಜನಾ ತಯಾರ್ ಕೀ ಹೈ. ಏಕ್ ಸ್ವಾಯತ್ತ ಟ್ರಸ್ಟ್ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕಾ ಗಠನ್ ಕರ್ನೆ ಕಾ ಪ್ರಸ್ತಾವ್ ಪಾರಿತ್ ಕಿಯಾ ಗಯಾ ಹೈ. ಇನ್ನಷ್ಟು ನ್ಯೂಸ್ ಬಾಕಿ ಇದೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಲಕ್ನೋದಲ್ಲಿ 11ನೇ ಡಿಫೆನ್ಸ್ ಎಕ್ಸ್ಪೋ ನಡೀತಾ ಇದೆ. 2020 ಡಿಫೆನ್ಸ್ ಎಕ್ಸ್ಪೋಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾಗವಹಿಸಿದ್ರು. ಡಿಫೆನ್ಸ್ ಎಕ್ಸ್ಪೋ 2020ರಲ್ಲಿ ವಿವಿಧ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಇವತ್ತಿನಿಂದ 5 ದಿನಗಳ ಕಾಲ ಲಕ್ನೋದಲ್ಲಿ ಡಿಫೆನ್ಸ್ ಎಕ್ಸ್ಪೋ 2020 ನಡೆಯುತ್ತೆ. ದೇಶದ ಅತಿದೊಡ್ಡ ರಕ್ಷಣಾ ಎಕ್ಸಿಬಿಷನ್ ಇದಾಗಿದೆ. 150 ವಿದೇಶಿ ಕಂಪನಿಗಳು ಸೇರಿದಂತೆ ಸುಮಾರು 925 ಪ್ರದರ್ಶಕರು ಈ ಎಕ್ಸ್ಪೋದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿವಿಧ ವಸ್ತುಗಳನ್ನ, ತಂತ್ರಜ್ಞಾನಗಳನ್ನ ವೀಕ್ಷಣೆ ಮಾಡಿದ್ರು. ಅದರಲ್ಲಿ ಮೋದಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯಲ್ಲಿ ಗನ್ ಹಿಡಿದು ಪರೀಕ್ಷೆ ಕೂಡ ಮಾಡಿದ್ದು ಇದು ಎಲ್ಲರ ಗಮನ ಸೆಳೆಯಿತು. ರೈಫಲ್ ಚಲಾನೆ ಕಿ ಟ್ರೇನಿಂಗ್ ಭೀ ಆಪ್ ಕಿಸಿ ಕೋ ಹಾರ್ಟ್ ಕಿಯೇ ಬಗರ್ ಬುಲೆಟ್ ಬರ್ಬಾದ್ ಕಿಯೇ ಬಗರ್ ಕರ್ ಸಕ್ತೆ ಹೈ. ನೇರವಾಗಿ ಕಲಬುರಗಿಗೆ ಹೋಗೋಣ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತಷ್ಟು ಕಳೆ ಕಟ್ತಾ ಇದೆ. ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದಂತಹ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಕನ್ನಡದ ಕಂಪನ್ನ ಎಲ್ಲೆಡೆ ಪಸರಿಸೋದಕ್ಕೆ ಮನವಿ ಮಾಡಿದರು. ಬೇರೆಯವರು ಇಲ್ಲಿ ಬಂದು ನೆಲೆಸಿದ್ರು ಕೂಡ ವ್ಯವಹಾರ ಭಾಷೆ ಕನ್ನಡವಾಗಬೇಕು. ಇಂಗ್ಲಿಷ್ ಭಾಷೆ ವಿಶ್ವ ಭಾಷೆ ಅನ್ನೋದು ಕಟ್ಟುಕತೆ. ಹಣ ಸಂಪಾದನೆಗೋಸ್ಕರ ಶಿಕ್ಷಣ ಸಂಸ್ಥೆಗಳು ಇಂಗ್ಲಿಷ್ ಕಲಿಕೆಯನ್ನ ದಂಧೆಯಾಗಿಸಿಕೊಂಡಿವೆ ಅಂದರು. ಅಂದಹಾಗೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿದ್ದರು. ಇನ್ನು ನಾಳೆ ನಾಡಿದ್ದು ನಡೀತಾ ಇದೆ, ಸಾಧ್ಯವಾದರೆ ನೀವು ಕೂಡ ಈ ನುಡಿ ಜಾತ್ರೆಗೆ ಹೋಗಿ ಬನ್ನಿ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನಾನು ಹೋಗಿದ್ದು ಬರ್ತೀನಿ, ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿನಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ನಮೋ ಶ್ರೀರಾಮ. ನೋಡೋದ್ರ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.